हलो फ्रेंड्स, नानी एक्सप्लेन प्रॉडक्ट बंद टाइप्स ऑफ वाशिंग मशीन। वाशिंग मशीन थ्री टाइप्स वाशिंग मशीन बे सेमी ऑटोमेटिक अंदर मैनुअल वर्क वाशिंग मशीन, इन फुली ऑटोमेटिक टॉप लोडेड, थर्ड वन बंद फ्रंट लोड फुली ऑटोमेटिक वाशिंग मशीन। वीडियो ऐन फर्स्ट टाइम नोड़ता चैनल सब्सक्राइब मी। थ्री मॉडल्स फीचर्स एंड बेनिफिट्स एंड टेक्नोलॉजी बैंक एक्सप्लेन। फस्ट वन बंद सेमी ऑटोमेटिक अंत बे अरे मैनुअल वर्क वाशिंग मशीन। इदक्के यावदे टैप कनेक्शन ऐनू बरोदिल्ल, नावे मैनुअल वाटर हाकि वाश सेपरेट बे ड्रई सेपरेट बे 50% वर्क नावु वाशिंग मशीन। इदु सेमी ऑटोमेटिक स्टार्टिंग प्राइस बंद 10,000 स्टार्ट आगुत्ते। 6.5 7 केजी 7.5 8 केजी 9 केजी 10.5 11 केजी वरेगू सिगुत्ते। इदरल्ली ब्रांड्स बंद एल जी सिगुत्ते, सैमसंग सिगुत्ते, गोदरेज, हाइयर, वीडियोकॉन, वर्लपूल, इवु टॉप ब्रांड्स आगिदावे सेमी ऑटोमेटिकली। इवु कंप्लीट प्लास्टिक कोटेड बॉडी बरुत्ते, प्लस ओळगडे कूड कंप्लीट ड्रम कूड प्लास्टिक इरुत्ते। केलवोंदु ब्रांड्स गोदरेजली स्टेनलेस स्टील टैंक कूड सिगुत्ते। इन्नु इदरद वाशिंग टेक्नोलॉजी बग्गे हेळबेकाद्रे, इदरल्ली बंदु वाश सेपरेट बरुत्ते, नावु मैनुअल आगि वाश हाकि यूज माडबेकागुत्ते, बट्टे नेनेट्टु वाश माडुत्ते। वाश कंप्लीट आगिद तक्षण बजर साउंड अलार्म सिस्टम बरुत्ते नमगे, आवाग वाश कंप्लीट आगिदे अंत गोत्तागुत्ते। मत्ते ड्रैगे नावु सेपरेट हाकोबेकागुत्ते। ನಾವು 8 ಕೆಜಿಸ್ ಅಂದ್ರೆ ಎಕ್ಸಾಂಪಲ್ 8 ಜೊತೆ ಬಟ್ಟೆ ವಾಶ್ ಹಾಕಿದ್ರೆ ಅದರಲ್ಲಿ ನಾವು 3 ಜೊತೆ ಡ್ರೈಗೆ ಯೂಸ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಡ್ರೈ ಬಂದು ಚಿಕ್ಕದಿರುತ್ತೆ ಇದರದು। ಇನ್ನು ಫೋಗ್ರಾಮ್ಸ್ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ನಾವು ನಾರ್ಮಲ್ ಹೆವಿ ಅಂತ ಹೇಳಿ ಫೋಗ್ರಾಮ್ ಸೆಟ್ ಮಾಡ್ಕೊಬಹುದು, ಟೈಮಿಂಗ್ ಕೂಡ ಸೆಟ್ ಮಾಡ್ಕೊಬಹುದು। 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್ ವರೆಗೂ ಸೆಟ್ ಮಾಡ್ಕೊಬಹುದು। ಡ್ರೈ ಟೈಮ್ ಕೂಡ ನಾವು ಸೆಟ್ ಮಾಡ್ಕೊಬಹುದು, 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್ ವರೆಗೂ ಸೆಟ್ ಮಾಡ್ಕೊಬಹುದು। ಕೆಲವೊಂದು ಬ್ರ್ಯಾಂಡ್ಸ್ಗೆ ಕೆಳಗಡೆ ವೀಲ್ಸ್ ಕೂಡ ಇರುತ್ತೆ, ನಾವು ಮೂವ್ ಮಾಡ್ಕೊಂಡು ಬೇರೆ ಕಡೆ ಎಲ್ಲಾದರೂ ಇಟ್ಕೋಬೋದು ಇದಕ್ಕೆ। ಇನ್ನು ಸೆಮಿ ಆಟೋಮ್ಯಾಟಿಕ್ ಯೂಸ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನಂದರೆ ವಾಟರ್ ಕನ್ಸಂಪ್ಷನ್ ತುಂಬ ಕಡಿಮೆ ತಗೊಳುತ್ತೆ, ಯಾಕಂದರೆ ಮ್ಯಾನುವಲ್ ವಾಷಿಂಗ್ ಮಿಷಿನ್ ಇರೋದ್ರಿಂದ ನಮಗೆ ಎಷ್ಟು ಬೇಕಷ್ಟು ವಾಟರ್ ಹಾಕಿ ಯೂಸ್ ಮಾಡ್ಬೋದು, ಟೈಮ್ ಕೂಡ ಸೇವ್ ಆಗುತ್ತೆ। ಇನ್ನೊಂದು ರಫ್ ಆ್ಯಂಡ್ ಟಫ್, ಇದರ ಲೈಫ್ ಕೂಡ ಜಾಸ್ತಿ ಬರುತ್ತೆ, ಯಾಕಂದರೆ ಇದರಲ್ಲಿ ಯಾವುದೇ ಡಿಜಿಟಲ್ ಪ್ರಾಡಕ್ಟ್ಸ್ ಏನಿರೋದಿಲ್ಲ। ಒಂದು ವೇಳೆ ಏನಾದರೂ ಕಂಪ್ಲೇಂಟ್ ಬಂದ್ರೂ ಕಡಿಮೆ ಖರ್ಚಲ್ಲೇ ಆಗಿಬಿಡುತ್ತೆ। ಕಂಪ್ಲೀಟ್ ಬಾಡಿ ಎಲ್ಲ ಪ್ಲಾಸ್ಟಿಕ್ ಕೋಟೆಡ್ ಇರೋದ್ರಿಂದ ರಸ್ಟ್ ಇಡೋ ಚಾನ್ಸಸ್ ಕೂಡ ಇರೋದಿಲ್ಲ। ಇನ್ನು ನಾವು ಎಲ್ಲಿ ಬೇಕಾದರೂ ಇಟ್ಕೋಬೋದು, ಹೊರಗಡೆ ಆದರೂ ಇಟ್ಕೋಬೋದು, ವಾಶ್ ಆಗಿದ್ಮೇಲೆ ಬೇಕಾದರೆ ಒಳಗಡೆ ಇಟ್ಕೋಬೋದು, ಬೇರೆ ಕಡೆ ನಾವು ಶಿಫ್ಟ್ ಆದರೂ ಕೂಡ ಈಸಿ ಕ್ಯಾರಿ ಮಾಡ್ಬೋದು, ವೇಟ್ಲೆಸ್ ಕೂಡ ಇರುತ್ತೆ ಇದರದ್ದು। ಇಷ್ಟು ಸೆಮಿ ಆಟೋಮೆಟಿಕ್ದು ಮ್ಯಾನುವಲ್ ವರ್ಕ್ ಫೀಚರ್ಸ್ ಆ್ಯಂಡ್ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು। ಸೆಕೆಂಡ್ ಒನ್ ಒಂದು ಫುಲ್ಲಿ ಆಟೋಮೆಟಿಕ್ ಟಾಪ್ ಲೋಡೆಡ್ ವಾಷಿಂಗ್ ಮಿಷಿನ್ ಅಂತೇಳಿ ಬರುತ್ತೆ। ಇದಕ್ಕೆ ಕಂಪಲ್ಸರಿ ಟ್ಯಾಪ್ ಕನೆಕ್ಷನ್ ಇರಲೇಬೇಕಾಗುತ್ತೆ, ಯಾಕಂದರೆ ಟ್ಯಾಪ್ ಕನೆಕ್ಷನ್ ಇದ್ದರೆ ಇದೇ ನೀರು ತಗೊಂಡು ಬಟ್ಟೆ ನೆನೆಟ್ಟು ವಾಶ್ ಮಾಡಿ ಡ್ರೈ ಮಾಡುತ್ತೆ। ಟಾಪ್ ಲೋಡೆಡ್ ಫೀಚರ್ಸ್ ಆ್ಯಂಡ್ ಬೆನಿಫಿಟ್ಸ್ ಬಗ್ಗೆ ಹೇಳಬೇಕಾದ್ರೆ ಇದು ಪವರ್ ಕನೆಕ್ಷನ್ ತುಂಬ ಕಡಿಮೆ ತಗೊಳುತ್ತೆ, ಇನ್ನು ಇದ್ರ ಡ್ರೈ ಸ್ಪೀಡ್ ಬಂದು ನಿಮಗೆ 70-80% ವರೆಗೂ ಡ್ರೈ ಆಗುತ್ತೆ। ಇದ್ರದ್ದು ಆರ್ ಪಿ ಎಮ್ ಸ್ಪೀಡ್ ಬಂದು 750 ಇರುತ್ತೆ, ಡಿಪೆಂಡ್ಸ್ ಅಪಾನ್ ಮಾಡಲು, ರೆಗ್ಯುಲೇಷನ್ ಫರ್ ಮಿನಿಟ್ ಅಂತೇಳಿ ಬರುತ್ತೆ ಡ್ರೈ ಸ್ಪೀಡು। ಇನ್ನು ಇದ್ರದ್ದು ಡ್ರಮ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ಡ್ರಮ್ ಬರುತ್ತೆ, ಕೆಲವೊಂದು ಟರ್ಬೋ ಡ್ರಮ್ಮು, ಡೈಮಂಡ್ ಡ್ರಮ್ ಅಂತೇಳಿ ಬ್ರ್ಯಾಂಡ್ಸ್ ಬರುತ್ತೆ, ಸ್ಯಾಮ್ಸಂಗ್, ಎಲ್ ಜಿ, ವರ್ಲ್ಪೂಲ್, ಗೋದ್ರೇಜ್, ಪ್ಯಾನಸೋನಿಕ್, ಐ ಎ ಬಿ, ವಾಶ್ ಅಂತೇಳಿ ಬ್ರ್ಯಾಂಡ್ಸ್ ಬರುತ್ತೆ। ಇವು ಟಾಪ್ ಬ್ರ್ಯಾಂಡ್ಸ್ ವಾಷಿಂಗ್ ಮಿಷಿನ್ಸಲ್ಲಿ। ಇನ್ನು ಪ್ರೈಸ್ ಬಗ್ಗೆ ಹೇಳಬೇಕಾದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 13,000 ಸ್ಟಾರ್ಟ್ ಆಗುತ್ತೆ, ಡಿಪೆಂಡ್ಸ್ ಅಪನ್ ಬ್ರ್ಯಾಂಡು, ಫೋಗ್ರಾಮ್ಸ್ ಮತ್ತು ಕೆಜಿಸ್, 7 ಕೆಜಿ, 6 ಕೆಜಿ, 8 ಕೆಜಿ, 10 ಕೆಜಿ, 11 ಕೆಜಿ, 12 ಕೆಜಿ ವರೆಗೂ ಸಿಗುತ್ತೆ, ಡಿಪೆಂಡ್ಸ್ ಅಪನ್ ಪ್ರೈಸಸ್, ಆದಮೇಲೆ ಚೇಂಜಸ್ ಆಗುತ್ತೆ। ಇದ್ರದ್ದು ಬಾಡಿ ಫಿನಿಷಿಂಗ್ ಬಂದು ಕಂಪ್ಲೀಟ್ ಮೆಟಲ್ ಫಿನಿಷಿಂಗ್ ಬರುತ್ತೆ, ಇದು ವಾಷಿಂಗ್ ಬಂದು ಆ್ಯಂಟಿ ಕ್ಲಾತ್ ವೇಜ್ ವಾಶ್ ಆಗುತ್ತೆ, 1-to-1-to ಹ್ಯಾಂಡ್ ವಾಶ್ ಸಿಸ್ಟಮ್ ರೊಟೇಟ್ ಆಗುತ್ತಿದ್ದು, ಕಾಲರ್ ಕ್ಲೀನ್, ಸ್ಕ್ರಬ್ಬಿಂಗ್ ಆಪ್ಷನ್ಸ್ ಎಲ್ಲ ಆಗುತ್ತೆ। ಇದರಲ್ಲಿ ಫಿಲ್ಟರ್ಸ್ ಇರುತ್ತೆ, ಟಪ್ ಕ್ಲೀನಿಂಗ್ ಆಪ್ಷನ್ಸು ಇರುತ್ತೆ, ಕೆಲವೊಂದು ಮಾಡೆಲ್ಸಲ್ಲಿ ಇನ್ಬಿಲ್ಟ್ ಹೀಟರ್ ಕಾಯಿಲ್ ಕೂಡ ಇದೆ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ಸಲ್ಲಿ। ಇನ್ನು ಟಾಪ್ ಲೋಡ್ ಒಂದು ಮೇನ್ ಬೆನಿಫಿಟ್ಸ್ ಅಂದರೆ ಇನ್ನು ಬೆಸ್ಟ್ ಪ್ರೈಸಲ್ಲಿ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಸಿಗುತ್ತೆ, ಇನ್ನೊಂದು ನಿಂತು ಮಾಡೋದ್ರಿಂದ ಬೆಸ್ಟ್, ಯಾರು ಏಜ್ಡ್ ಪರ್ಸನ್ ಇರೋರಿಗೆ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು। ಪವರ್ ಕನೆಕ್ಷನ್ನು ತುಂಬ ಕಡಿಮೆ ತಗೊಳುತ್ತೆ, ಇವು ಟಾಪ್ ಲೋಡ್ದು ಫೀಚರ್ಸ್ ಆ್ಯಂಡ್ ಬೆನಿಫಿಟ್ಸ್ ಅಂತ ಹೇಳ್ಬೋದು। ಥರ್ಡ್ ಒನ್ ವಾಷಿಂಗ್ ಮಿಷಿನ್ ಬರೋದು ಫ್ರಂಟ್ ಲೋಡ್ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನು, ಇದು ಬಂದು ಕಂಪಲ್ಸರಿ ಟ್ಯಾಪ್ ಕನೆಕ್ಷನ್ ಇರಲೇಬೇಕಾಗುತ್ತೆ, ಟೆಕ್ನಿಷಿಯನ್ ಬಂದು ಫಿಟ್ ಮಾಡಿ ಹೋಗ್ತಾರೆ, ಪ್ಲಸ್ ವಾಟರ್ ಪ್ರೆಷರ್ ಕೂಡ ಇರಬೇಕಾಗುತ್ತೆ।
ಇದರ ಟೆಕ್ನಾಲಜಿ ಬಂದು ತಂಬಲ್ ವಾಶ್ ಆಗುತ್ತೆ, ಅಂದರೆ ರೊಟೇಟ್ ಆಗೋ ಟೈಮಲ್ಲಿ ಬಟ್ಟೆ ಮೇಲಿಂದ ಕೆಳಗಡೆ ಬೀಳೋದರಿಂದ ವಾಷಿಂಗ್ ಫೋಮ ಚೆನ್ನಾಗಾಗುತ್ತೆ. ಇದು ತಂಬಲಿಂಗ್ ವಾಶ್ ಅಂತ ಹೇಳ್ತಾರೆ ಫ್ರಂಟ್ ಲೋಡು. ಮತ್ತು ಇದರಲ್ಲಿ ಇನ್ಬಿಲ್ಟ್ ಹೀಟರ್ ಕಾಯಿಲ್ ಇರೋದರಿಂದ ಹಾಟ್ ವಾಟ್ರದಿಂದ ವಾಶ್ ಮಾಡುತ್ತೆ. ಇದರಲ್ಲಿ ಹಾಟ್ ವಾಟರ್ ಟೆಂಪ್ರೇಚರ್ ಬಂದು 40 ಡಿಗ್ರಿ, 60 ಡಿಗ್ರಿ, 80 ಡಿಗ್ರಿ, 90 ಡಿಗ್ರಿವರೆಗೂ ಹಾಟ್ ವಾಟರ್ ಟೆಂಪ್ರೇಚರ್ ಸೆಟ್ ಮಾಡ್ಕೊಂಡು ವಾಶ್ ಮಾಡ್ಕೊಬೋದು. ಡಿಪೆಂಡ್ಸ್ ಅಪನ್ ಕ್ಲಾತ್ ವೇಸ್. ಮತ್ತು ಇದರ ಆರ್ ಪಿ ಎಮ್ ಸ್ಪೀಡ್ ಬಂದು ರಿವಲ್ಯೂಷನ್ ಫರ್ ಮಿನಿಟ್ ಅಂತೇಳಿ ಬರುತ್ತೆ. ಸ್ಟಾರ್ಟಿಂಗ್ 800, 1000, 1200, 1400ವರೆಗೂ ಡ್ರೈ ಸ್ಪೀಡ್ ಬರುತ್ತೆ ಇದರದ್ದು. ಇನ್ನು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಯೂಸ್ ಮಾಡೋದರಿಂದ ವಾಟರ್ ಕನ್ಸಂಷನ್ ತುಂಬ ಕಡಿಮೆ ತಗೊಳುತ್ತೆ, ಬೆಟರ್ ಟಾಪ್ ಲೋಡ್ ಕಂಪೇರ್ ಮಾಡಿದ್ರೆ. ಇನ್ನು ಪವರ್ ಕನ್ಸಂಷನ್ ಕೂಡ ತುಂಬ ಕಡಿಮೆ ತಗೊಳುತ್ತೆ, ವಾಷಿಂಗು ಮತ್ತು ಡ್ರೈಯಿಂಗ್ ಚೆನ್ನಾಗಾಗುತ್ತೆ. ಇನ್ನು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಯೂಸ್ ಮಾಡೋದರಿಂದ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಈಗಿನ ಇದರಲ್ಲಿ ನಾವು ಫೋರಮ್ ಸೆಟ್ ಮಾಡ್ಕೋಬೋದು. ಕಾಟನ್, ಸಿಂಥೆಟಿಕ್, ಉಲನ್ನು, ಚಿಕ್ಕ ಮಕ್ಕಳ ಬಟ್ಟೆ ಈ ಥರ ಫೋಗ್ರಾಮ್ಸು 10, 12 ಫೋಗ್ರಾಮ್ಸ್, 14 ಫೋಗ್ರಾಮ್ಸ್ವರೆಗೂ ಬರುತ್ತೆ. ಇನ್ನು ಇದು ಲೋಡ್ ಕೆಪಾಸಿಟಿ ಅಂದರೆ ಕೆಜಿಸ್ ಬಂದು 6 ಕೆಜಿ, 6.5, 7, 8, 9, 10, 12 ಕೆಜಿಸ್ವರೆಗೂ ಬರುತ್ತೆ. ಡಿಪೆಂಡ್ಸ್ ಅಪನ್ ಬ್ರ್ಯಾಂಡ್. ಇದರಲ್ಲಿ ವೈಟ್ ಕಲರ್ ಮತ್ತು ಸಿಲ್ವರ್ ಕಲರ್ ಬರುತ್ತೆ. ಇನ್ನು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ವಾರಂಟಿ ಕೂಡ ಜಾಸ್ತಿ ಬರುತ್ತೆ. ಕಂಪ್ಲೀಟ್ ಮಿಷಿನ್ ವಾರಂಟಿ, 3 ಇಯರ್ಸ್ ವಾರಂಟಿ, 4 ಇಯರ್ಸ್ ವಾರಂಟಿ, ಡಿಪೆಂಡ್ಸ್ ಅಪನ್ ಸ್ಯಾಮ್ಸಂಗ್, ಐಎಬಿ ಆ ಥರ ಬರುತ್ತೆ. ಮೋಟರ್ ವಾರಂಟಿ 10 ಇಯರ್ಸ್ ಬರುತ್ತೆ. ಕಂಪೇರ್ ಮಾಡಿದ್ರೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಲೈಫ್ ಕೂಡ ಜಾಸ್ತಿ ಬರುತ್ತೆ. ಇನ್ನು ಇದ್ರ ಪ್ರೈಸ್ ಬಂದು 20,000 ಅಬೋವ್ ಇಂದಲೇ ಸ್ಟಾರ್ಟ್ ಆಗುತ್ತೆ. ಡಿಪೆಂಡ್ಸ್ ಅಪನ್ ಕೆಜಿಸ್ ಮತ್ತು ಫೋಗ್ರಾಮ್ಸು, ಆರ್ ಪಿ ಎಮ್ ಸ್ಪೀಡು, ಕಲರು, ಫೋಗ್ರಾಮ್ಸ್ ಮೇಲೆ ಕೂಡ, ಬ್ರ್ಯಾಂಡ್ ಮೇಲೆ ಕೂಡ ಡಿಪೆಂಡ್ಸ್ ಅಪನ್ ಪ್ರೈಸ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡೋಂಗಿದ್ದಾಗಿನ ಬೆಟರ್ ಫ್ರಂಟ್ ಲೋಡ್ ಯೂಸ್ ಮಾಡ್ಬೋದು. ಯಾಕಂದರೆ ಇನ್ನು ವಾಷಿಂಗು ಮತ್ತು ವಾಟರ್ ಕಂಡೀಷನು ಟೆಕ್ನಾಲಜಿ ತಂಬಲ್ ವಾಶ್ ಆಗುತ್ತೆ, ಡ್ರೈ ಕೂಡ ಚೆನ್ನಾಗಾಗುತ್ತೆ, ಲೈಫ್ ಕೂಡ ಚೆನ್ನಾಗಿ ಬರುತ್ತೆ ಫ್ರಂಟ್ ಲೋಡ್. ಇದು ಮೇನ್ ಫೀಚರ್ಸ್ ಆ್ಯಂಡ್ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.